हेलो फ्रेंड्स, वेलकम टू सक्सेस लोका यूट्यूब चैनल। ना निम्गे ई वीडियो दल्ली ई मिशन तगोळ्ळि आ मिशन तगोळ्ळि ई मिशन तगोंड्रे ऐसार मिशन तगोंड्रे ई मिशन अस्सार तगोंड्रे लक्ष लक्ष माडबहुदु अंत अदु रियल आगि वर्कौट आगुत्ता अंत नानु ई वीडियो दल्ली निम्गे इनफार्मेटिव आगि ई वीडियो माड्ता इदीनि। ओंदु मिशन बग्गे इनफार्मेशन तिळ्कोळ्ळोदु ತಪ್ಪಲ್ಲ, ಯಾವುದೇ ಮಿಷಿನ್ ಬಗ್ಗೆನೂ ಹೊಸ ಹೊಸ ಇನ್ವೆನ್ಷನ್ ಏನ್ ಮಾಡಿದಾರೋ ಮಾರ್ಕೆಟ್ ಅಲ್ಲಿ ಪ್ರತಿಯೊಂದು ಮಿಷಿನ್ ಅದ್ರ ಬಗ್ಗೆ ತಿಳ್ಕೊಳೋದು ಎಲ್ಲರಿಗೂ ಹಕ್ಕು। ಆ ಇನ್ಫಾರ್ಮೇಶನ್ ನಾವು ಖಂಡಿತವಾಗಿ ನಾವು ತಿಳ್ಕೊಳ್ಳೇಬೇಕು, ಅರ್ಥ ಆಯ್ತಲ್ವಾ? ನಾವು ಯಾವ್ದೋ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಯಾವ ರೀತಿ ಮಾರ್ಕೆಟ್ ಅಲ್ಲಿ ಯಾವೆಲ್ಲ ರೀತಿಯಲ್ಲಿ ಮಿಷಿನ್ ಬಂದಿದೆ, ಯಾವೆಲ್ಲ ಮಿಷಿನ್ ಯೂಸ್ ಮಾಡಿದ್ರೆ ನಾವು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನೆಲ್ಲ ಆ ಇನ್ಫಾರ್ಮೇಶನ್ ತಿಳ್ಕೊಳೋದ್ರಲ್ಲಿ ಯಾವುದೇ ತಪ್ಪು ಏನಿಲ್ಲ। ಆದ್ರೆ ನಾವು ಒಂದು ಮಿಷಿನ್ ತಗೊಂಡಿದ ತಕ್ಷಣ ನಾವು ಲಕ್ಷ ಲಕ್ಷ ಹಣ ಮಾಡಬಹುದಾ ಅಂತ ಫಸ್ಟ್ ನಾವು ಯೋಚನೆ ಮಾಡಬೇಕು। ಈಗ ಒಂದು 5,000 ಮಿಷಿನ್ ಹಾಕಿ 7,000 ಮಿಷಿನ್ ಹಾಕಿ ನಾವು ಲಕ್ಷ ಲಕ್ಷ ತಿಂಗಳು ತಿಂಗಳು ಮಾಡಕ್ ಆಗುತ್ತ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು। ನಾವೇನ್ ಮಾಡ್ಬೇಕು ಅಂದಾಗ ಫಸ್ಟ್ ನಾವೇನ್ ಮಾಡ್ಬೇಕು, ಗ್ರೌಂಡ್ ಗೆ ನಾವು ಇಳಿಬೇಕಾಗುತ್ತೆ। ನಾವು ಗ್ರೌಂಡ್ ಗೆ ಇಳಿದ್ಬಿಟ್ಟು ಆ ಮಿಷಿನ್ ತಕೊಂಡಿರೋರು ಎಲ್ಲಿ ಇದ್ದಾರೆ, ಯಾವ ಜಾಗದಲ್ಲಿ ಇದ್ದಾರೆ, ಆ ಮಿಷಿನ್ ತಗೊಂಡು ಯಾರ್ಯಾರು ಎಷ್ಟೆಷ್ಟು ಹಣ ಮಾಡಿದಾರ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೋಬೇಕಾಗತ್ತೆ। ಯಾಕಂದ್ರೆ ಅವ್ರು ಯಾವ ತರ ಸಕ್ಸಸ್ ಆಗಿದ್ದಾರೆ, ಆ ಮಿಷಿನ್ ತಗೊಂಡು ಯಾರಾದ್ರೂ ಸಕ್ಸಸ್ ಆಗಿದಾರ, ಸಕ್ಸಸ್ ಆಗಿಲ್ವಾ, ಸಕ್ಸಸ್ ಆಗಿಲ್ಲ ಅಂದ್ರೆ ಏನೆಲ್ಲ ಕಾರಣಗಳು ಅಂತಾನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗತ್ತೆ, ಅರ್ಥ ಆಯ್ತಲ್ವಾ? ನಮ್ಗೆ ಇನ್ನೊಬ್ರು ಆ ಸಕ್ಸಸ್ ಏನಾದ್ರೂ ಆಗಿದ್ದಾಗ ನಾವು ಅದನ್ನ ಸಕ್ಸಸ್ ನ ಅವ್ರದ್ದು ಪ್ರಾಬ್ಲಮ್ಗಳು ಇಲ್ಲ ಸಕ್ಸಸ್ ನ ಅರ್ಥ ಮಾಡ್ಕೊಂಡು ನಾವು ಆತರ ಸ್ಟಾರ್ಟ್ ಮಾಡ್ಕೊಂಡು ನಮ್ಗೆ ಏನಾದ್ರು ಅವ್ರ ಪ್ರಾಬ್ಲಮ್ ಬಂದಿರೋದನ್ನ ನಾವು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋದ್ರೆ ನಿಮ್ಗೆ ಖಂಡಿತವಾಗಿ ಆ ಬಿಸ್ನೆಸ್ ಸಕ್ಸಸ್ ಸಿಗುತ್ತೆ। ನಿಮ್ಗೆ ಆ ಬಿಸ್ನೆಸ್ ಬಗ್ಗೆನೇ ಗೊತ್ತಿಲ್ಲ, ಯಾಕಂದ್ರೆ ಒಂದು ಮಿಷಿನ್ ತಗೊಂಡ್ಮೇಲೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ಮೇಲೆ ನಿಮ್ಮ ಜಾಬ್ ಅಲ್ಲಿಗೆ ನಿಲ್ಲೋದಿಲ್ಲ, ಅರ್ಥಾಯ್ತಲ್ವಾ? ಒಂದು ನಿಮ್ಮ ಜಾಬ್ ಸ್ಟಾರ್ಟ್ ಆಗೋದೆ ಅಲ್ಲಿಂದ, ಜಾಸ್ತಿ ನಿಮ್ಮ ಜಾಬ್ ಸ್ಟಾರ್ಟ್ ಆಗೋದೆ ಅಲ್ಲಿಂದ। ಒಂದು ಪ್ರಾಡಕ್ಟ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಮೇಲೆ ಅದು ಒಳ್ಳೆ ತರ ಪ್ರಾಡಕ್ಟ್ ಇದೆಯಾ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇದೆಯಾ, ಅದನ್ನ ಯಾವ ರೀತಿ ಚೆಕ್ ಮಾಡ್ತೀರಾ, ನಿಮ್ಗೆ ಏನಾದ್ರು ಒಂದು ಮಾನದಂಡ ಇದೆಯಾ, ಇಲ್ಲಾಂದ್ರೆ ಒಂದು ಗೈಡ್ಲೈನ್ಸ್ ಇದೆಯಾ? ಕೆಲಸದಲ್ಲಿ ಮಾರ್ಕೆಟ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ನ ತಕೊಂಡು ಹೋದ್ರೆ ಎತ್ಕಿಸಾಕ್ತಾರೆ, ಯಾಕಂದ್ರೆ ನೀವು ಕೂಡ ಪ್ರಾಡಕ್ಟ್ ಅವ್ರು ಹೇಳ್ತಾರೆ ಇಂಥ ಪ್ರಾಡಕ್ಟ್ಸ್ ಎಲ್ಲೂ ಸಿಗೋದಿಲ್ಲ, ಇಷ್ಟು ರೇಟ್ ನಾವು ಕೊಡಕ್ಕಾಗಲ್ಲ ಅಂತಾರೆ। ಯಾಕಂದ್ರೆ ನಿಮ್ಗೆ ಐಡಿಯಾನೇ ಇರಲ್ಲ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಅಂದ್ರೇನು, ನಾವು ಒಂದು ಮಿಷಿನ್ ಇಟ್ಕೊಂಡು ಯಾವ ರೀತಿ ಪ್ರಾಡಕ್ಟ್ ನ ಮಾಡಬೇಕು, ಯಾವ ರೀತಿ ಕ್ವಾಲಿಟಿ ಇರಬೇಕು, ನಮ್ಮ ಕಾಂಪಿಟೇಟರ್ಸ್ ಯಾರ ತರ ಇದ್ದಾರೆ, ಪ್ರತಿಯೊಂದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ। ನಾವು ತಿಳ್ಕೊಳ್ಬೇಕಂದಾಗ ನಾವು ಗ್ರೌಂಡ್ ಗೆ ಇಳಿಬೇಕು। ಗ್ರೌಂಡ್ ಗೆ ಇಳಿದ್ಬಿಟ್ಟು ಒಂದು 3 ತಿಂಗಳು 6 ತಿಂಗಳು ನೀವು ಯಾವ ಮಿಷಿನ್ ನ ಬೈ ಮಾಡ್ಬೇಕು ಅನ್ಕೊಂಡಿದ್ರೋ ಆ ಮಿಷಿನ್ ನ ಬೈ ಮಾಡಬೇಡಿ। ಆ ಮಿಷಿನ್ ಬೈ ಮಾಡಿದ್ರೇನೆ ಎಲ್ಲಿ ಎಲ್ಲಿ ಆ ಮಿಷಿನ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಹೋಗಿ ಇವನ್ 100 ರೂಪಾಯಿ ಖರ್ಚಾಗ್ಲಿ, 1,000 ರೂಪಾಯಿನೇ ಖರ್ಚಾಗ್ಲಿ, ಅರ್ಥಾಯ್ತಲ್ವಾ? ಅಲ್ಲಿ ಪ್ರತಿಯೊಬ್ಬರ ಹತ್ರ ಹೋಗಿ ತಿಳ್ಕೊಳ್ಳಿ, ತಿಳ್ಕೊಂಡಾಗ ಆ ಬಿಸ್ನೆಸ್ ಅಲ್ಲಿ ರಿಯಲ್ ಆಗಿ ಚಾಲೆಂಜಸ್ ಇದೆಯಾ, ಇಲ್ಲಾಂದ್ರೆ ಆ ಬಿಸ್ನೆಸ್ ತುಂಬಾ ಈಸಿ ಬಿಸ್ನೆಸ್, ಆ ಬಿಸ್ನೆಸ್ ಮ್ಯಾನುಫ್ಯಾಕ್ಚರ್ ಆಗೋದ್ಮೇಲೆ ಆ ಪ್ರಾಡಕ್ಟ್ ನ ರಿಯಲ್ ಆಗಿ ಜನ ಬೈ ಮಾಡ್ತಾರಾ, ಇಲ್ಲ ಅಂದ್ರೆ ಆ ಪ್ರಾಡಕ್ಟ್ ನ ಎತ್ತಿಸಾಕ್ಬೇಕಾ, ಕಂಪ್ಲೀಟ್ ಆಗಿ ಲಾಸ್ ಆಗ್ಬಿಡುತ್ತಾ? ಇಲ್ಲಿ ಏನ್ ಯತ್ನ ಮಾಡ್ಬೇಕಂದ್ರೆ ನಾವು ಮಿಷಿನ್ ಸೆಲ್ ಮಾಡೋರ್ಗೆ ಅವ್ರಿಗೆ ಏನ್ ಗೋಲ್ ಇರುತ್ತೆ, ಮಿಷಿನ್ ಸೆಲ್ ಮಾಡೋದೇ ಗೋಲ್, ಅರ್ಥಾಯ್ತಲ್ವಾ? ಮಿಷಿನ್ ಸೆಲ್ ಆಗ್ಬಿಟ್ಮೇಲೆ ನೀವ್ಯಾರೋ ಅವ್ರ್ಯಾರು, ಅರ್ಥಾಯ್ತಲ್ವಾ? ಆದ್ರಿಂದ ಮಿಷಿನ್ ಸೆಲ್ ಮಾಡ್ಬಿಟ್ಮೇಲೆ ಅವ್ರ ಕೆಲಸ ಆಗ್ಬಿಡ್ತು, ನೀವು ಆ ಮಿಷಿನ್ ತಗೊಂಡು ಆ ಮಿಷಿನ್ ಯಾವ ರೀತಿ ಯೂಸ್ ಮಾಡ್ಬೇಕು, ಆ ಮಿಷಿನ್ ಬಂದ್ ಔಟ್ಪುಟ್ ಏನ್ ಯಾವ ತರ ಇರುತ್ತೆ, ಯಾವ ರೀತಿ ಕ್ವಾಲಿಟಿ ಇರುತ್ತೆ ಅಂತ ನಿಮ್ಗೆ ತಲೆ ಕೂಡ ಗೊತ್ತಿರೋದಿಲ್ಲ, ಅರ್ಥಾಯ್ತಲ್ವಾ? ಆಗೇನಾಗುತ್ತೆ, ಸುಮ್ಮನೆ ಮನೆಗಿರೋ 5,000 ಅಸ್ಸಾವಿರನೋ ತಗೊಂಡೋಗಿ ಒಂದು ಬೈ ಮಾಡ್ಬಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದ್ರೇನೆ ಒಂದು ಮಿಷಿನ್ ಬೈ ಮಾಡ್ಬಿಟ್ಟು ಒಂದ್ 1 ತಿಂಗಳು 15 ದಿನ ಏನೋ ಟ್ರೈ ಮಾಡ್ಬಿಟ್ಟು ಅದೇನು ವರ್ಕೌಟ್ ಆಗಿಲ್ಲ ಅಂದಾಗ ಆಗ ನಿಮ್ಗೆ ಅನ್ಸುತ್ತೆ ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದಾರಂತ। ಅದಕ್ಕೆ ಮೊದಲು ನೀವೇನ್ ಮಾಡ್ಬೇಕು, ಎಲ್ಲಾ ಮಿಷಿನ್ ಬಗ್ಗೆನೂ ತಿಳ್ಕೊಳ್ಳಿ, ಎಲ್ಲಾ ತರ ಹೊಸ ಹೊಸ ಮಿಷಿನ್ ಏನೇನ್ ಬರುತ್ತೋ, ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳು ಏನೇನ್ ಬರುತ್ತೋ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ। ನೀವ್ ಯಾವ್ದಾದ್ರು ಒಂದು ಬಿಸ್ನೆಸ್ ಏನಾದ್ರು ನೀವು ಸ್ಟಾರ್ಟ್ ಮಾಡ್ಬೇಕಂತ ನೀವು ಮೈಂಡ್ ಅಲ್ಲಿ ಹಾಕೊಳ್ಬೇಕು ಫಸ್ಟ್, ಅರ್ಥಾಯ್ತಲ್ವಾ? 1,000 ಬಿಸ್ನೆಸ್ ನೋಡ್ತಾ ಇರ್ತೀವಿ, ಆ ಬಿಸ್ನೆಸ್ ಮಾಡ್ಬೋದು ಈ ಬಿಸ್ನೆಸ್ ಮಾಡ್ಬೋದು ಅಂತ ಯಾವತ್ತು ಯೋಚನೆ ಮಾಡಕ್ ಹೋಗ್ಬೇಡಿ। ನಿಮ್ಗೆ ಯಾವ್ದು ಪ್ಯಾಷನ್ ಇದೆಯೋ, ನಿಮ್ಮ ಮೈಂಡ್ ಅಲ್ಲಿ ಯಾವ ಬಿಸ್ನೆಸ್ ಮಾಡ್ಬೇಕಂತ ನಿಮ್ಮ ಮೈಂಡ್ ಹೇಳುತ್ತೋ ಆ ಬಿಸ್ನೆಸ್ ಗೆ ಕೈ ಹಾಕಿ, ಅರ್ಥಾಯ್ತಲ್ವಾ? ನಿಮ್ಗೆ ಯಾವ ಮೈಂಡ್ ಬರುತ್ತೋ, ನಿಮ್ಗೆ ಯಾವ ಬಿಸ್ನೆಸ್ ಮಾಡ್ಬೇಕಂತ ನೀವು ಖಡಾಖಂಡಿತವಾಗಿ ನಿಮ್ ಬ್ರೈನ್ ಹೇಳುತ್ತೋ ನಿಮ್ ಮೈಂಡ್ ಹೇಳುತ್ತೋ ಆ ಬಿಸ್ನೆಸ್ ಗೆ ಕೈ ಹಾಕಿ, ನೀವೇನ್ ಮಾಡ್ಬೇಕಂದಾಗ ಆ ಬಿಸ್ನೆಸ್ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ, ಸಾಕಷ್ಟು ರಿಸರ್ಚ್ ಮಾಡಿ ಒಂದ್ 2 ತಿಂಗಳು ಇಲ್ಲ 3 ತಿಂಗಳು ತಗೊಳ್ಳಿ, ಪ್ರತಿಯೊಂದನ್ನು
ನೀವು ಚೆಕ್ ಮಾಡಿ ಮಿಷಿನ್ ಎಲ್ಲಿಂದ ಬರುತ್ತೆ, ಮಿಷಿನ್ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆ ಪ್ರಾಡಕ್ಟ್ ಮೆಟೀರಿಯಲ್ಸ್ ಎಲ್ಲಿಂದ ತರಬೇಕು, ರಾ ಮೆಟೀರಿಯಲ್ಸ್ ಎಲ್ಲೆಲ್ಲಿ ಚೀಪ್ ಆಗಿ ಸಿಗುತ್ತೆ, ಆ ರಾ ಮೆಟೀರಿಯಲ್ಸ್ ಎಲ್ಲ ಎಲ್ಲೆಲ್ಲಿ ಸಿಗುತ್ತೆ, ಯಾರಿಂದ ಆ ರಾ ಮೆಟೀರಿಯಲ್ ತಗೊಂಡ್ರೆ ನಿಮ್ಗೆ ಔಟ್ಪುಟ್ ಕಾಸ್ಟ್ ಎಷ್ಟಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟಾಗುತ್ತೆ, ನಿಮ್ ಎಂಪ್ಲಾಯಿಗೆ ಎಷ್ಟು ಸಂಬಳ ಕೊಡ್ಬೇಕಾಗತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟಾಗುತ್ತೆ, ವಾಟರ್ ಬಿಲ್ ಎಷ್ಟಾಗುತ್ತೆ, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಆಗೋದ್ಮೇಲೆ ನಿಮ್ಮ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಎಷ್ಟು ದುಡ್ಡು ಕೊಡ್ಬೇಕಾಗತ್ತೆ, ನಿಮ್ಮ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಬೇರೆಯವ್ರಿಗೆ ಸೆಲ್ ಮಾಡ್ಬೇಕಂದಾಗ ಡಿಸ್ಟ್ರಿಬ್ಯೂಟರ್ ಗೆಲ್ಲ ಎಷ್ಟೆಲ್ಲ ರೇಟ್ ಕೊಡ್ಬೇಕಾಗತ್ತೆ, ಯಾವ ರೇಟ್ ಅಲ್ಲಿ ನಾವು ಕೊಡ್ಬೇಕಾಗತ್ತೆ, ಆ ರೇಟ್ ಗೆಲ್ಲ ರಿಟೇಲ್ ಅವ್ರಿಗೆ ಅಷ್ಟು ರೇಟ್ ಕೊಡ್ಬೇಕಾಗತ್ತೆ, ಹೋಲ್ಸೇಲರ್ ಗೆ ಎಷ್ಟು ರೇಟ್ ಕೊಡ್ಬೇಕಾಗತ್ತೆ, ಇಷ್ಟೆಲ್ಲ ರೇಟ್ ಕೊಟ್ಬಿಟ್ಮೇಲೆ ನಿಮ್ಗೆ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಇರುತ್ತೆ ಅದನ್ನ ಪ್ರತಿಯೊಂದನ್ನು ನೀವು ಒಂದು ಗ್ರೌಂಡ್ ಇಳಿದ್ಬಿಟ್ಟು ಪ್ರತಿಯೊಂದನ್ನು ತಿಳ್ಕೊಳೋದಕ್ಕೆ ಟ್ರೈ ಮಾಡಿ, ಅರ್ಥ ಆಯ್ತಲ್ವಾ? ನೀವು ಪ್ರತಿಯೊಂದನ್ನು ತಿಳ್ಕೊಂಡು ಟ್ರೈ ಮಾಡಿದಾಗ ಆಗ ನಿಮ್ಗೆ ಒಂದು 2 ತಿಂಗಳಾಗ್ಲಿ 3 ತಿಂಗಳಾಗ್ಲಿ ನೀವು ಟೈಮ್ ಸ್ಪೆಂಡ್ ಮಾಡೋದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ನೀವು ಲಾಂಗ್ ಟರ್ಮ್ ಅಲ್ಲಿ ಬಿಸ್ನೆಸ್ 15 ದಿನ ಒಂದ್ ತಿಂಗಳಲ್ಲೇ ಆಗೋದಿಲ್ಲ. ಯಾರಾದ್ರೂ ಆತರ ಹೇಳಿದ್ರೆ ಅದು ತಪ್ಪು ಕಲ್ಪನೆ. ಅರ್ಥ ಆಯ್ತಲ್ಲ? ಒಂದ್ ಬಿಸ್ನೆಸ್ ನಾವೇನಾದ್ರೂ ಒಂದು ಸ್ಟಾರ್ಟ್ ಮಾಡ್ಕೊಳ್ಬೇಕು, ಏನೋ ಒಂದ್ ಮಾಡ್ಬೇಕಂದಾಗ ಮಿನಿಮಮ್ ಒಂದ್ 3 ರಿಂದ 5 ವರ್ಷ ಅದು ಸಕ್ಸಸ್ ಆಗೋ ಸಹ. ಯಾಕಂದ್ರೆ ನಾವು ಕಲಿತಾನೆ ಇರ್ತೀವಿ. ಒಂದ್ ಬಿಸ್ನೆಸ್ ನೆನ್ನೆ ಮೊನ್ನೆದಲ್ಲ. ಅರ್ಥ ಆಯ್ತಲ್ವಾ? ಒಂದು ಹುಡುಗ ಬಂದ್ಬಿಟ್ಟು 1ನೇ ಕ್ಲಾಸಿಂದ ಪಿ ಯು ಸಿಯಿಂದ ಕಾಲೇಜ್ ಓದಿ ಅವನ ಒಂದ್ ಕೆಲಸ ತಗೊಳ್ಬೇಕಂದಾಗ ಹತ್ರ 20ರಿಂದ 21 ವರ್ಷ ಅವನ್ಗೆ ಏಜ್ ಆಗ್ಬೇಕು, ಮತ್ತೆ ಅಷ್ಟು ಓದಿರ್ಬೇಕು. ಅಂದ್ರೆ ಅವನು ಹಣ ರಿಟರ್ನ್ ಮಾಡ್ಬೇಕಂದಾಗ ತಂದೆ ತಾಯಿಗಳು ಹಣ ಹಾಕಿರೋ ಬಂಡವಾಳನ ರಿಟರ್ನ್ ಮಾಡೋಕೆ ಅವನ ಹತ್ರ 15ರಿಂದ 20 ವರ್ಷ ಓದ್ಬೇಕು. ಅರ್ಥ ನೀವು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ನೀವು ಬಿಸ್ನೆಸ್ ನ 1 ತಿಂಗಳಲ್ಲಿ ಕತ್ಕೊಂಡ್ಬಿಟ್ಟು ನಾನು 1 ತಿಂಗಳಲ್ಲಿ ಬಿಸ್ನೆಸ್ ಮಾಡ್ತೀನಿ ಅನ್ನೋದು ತಪ್ಪು ಕಲ್ಪನೆ. ಅರ್ಥ ಆಯ್ತಲ್ವಾ? ನೀವು ಕೂಡ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ, ಸಾಕಷ್ಟು ಕಲಿಬೇಕಾಗತ್ತೆ. ಬಿಸ್ನೆಸ್ ಅನ್ನೋದು ಕಲಿಯೋದು, ಚೆನ್ನಾಗಿ ಕಲಿಬೇಕಾಗುತ್ತೆ. ನೀವು ಯಾವ ಏರಿಯಾದಲ್ಲಿ ಫೋಕಸ್ ಮಾಡ್ತೀರೋ ಅದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಅರ್ಥ ಆಯ್ತಲ್ವಾ? ತಿಳ್ಕೊಂಡ್ಬಿಟ್ಮೇಲೆ ನೀವೇನ್ ಮಾಡ್ಬೇಕು, ಎಲ್ಲಾ ಪ್ರತಿಯೊಂದು ಗೊತ್ತಾಗಿದೆ, ಈಗ ನಿಮ್ಗೆ ಕಾನ್ಫಿಡೆನ್ಸ್ ಅನ್ಸಿದ್ರೆ, ನಿಮಗ್ ಕಾನ್ಫಿಡೆನ್ಸ್ ಅನ್ಸಿದ್ರೆ ನಾನು ಎಲ್ಲಾ ತರ ರಿಸರ್ಚ್ ಮಾಡಿದೀನಿ, ಈಗ ಆ ಮಿಷಿನ್ ನಾನು ಈಸಿಯಾಗಿ ಬೈ ಮಾಡಬಹುದು, ಒಂದು 5,000ನೋ 7,000 ಕೊಟ್ಟರು ಆ ಮಿಷಿನ್ ನ ಬೈ ಮಾಡಿ, ಈಗ ನನಗೆ ಕಂಪ್ಲೀಟ್ ಆಗಿ ಎಲ್ಲಾ ಪ್ರೊಸೆಸ್ ಗೊತ್ತಿದೆ, ಪ್ರತಿಯೊಂದು ತಿಳ್ಕೊಂಡಿದ್ದೀನಿ, ಯಾವಲ್ಲಿ ರಾ ಮೆಟೀರಿಯಲ್ ತಗೊಳ್ಬೇಕು, ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು, ಯಾವ ತರ ಒಳ್ಳೆ ತರ ಕ್ವಾಲಿಟಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು, ಮತ್ತೆ ಯಾವ ಡೀಲರ್ಸ್ ನ ನಾವು ರೀಚ್ ಔಟ್ ಮಾಡ್ಬೇಕು, ಯಾವ ರಿಟೇಲರ್ ನ ರೀಚ್ ಔಟ್ ಮಾಡ್ಬೇಕು, ಯಾರು ಡಿಸ್ಟ್ರಿಬ್ಯೂಟರ್ ನ ರೀಚ್ ಔಟ್ ಮಾಡ್ಬೇಕು, ನಮ್ಮ ಪ್ರಾಡಕ್ಟ್ ನ ಯಾವ ತರ ಮಾರ್ಕೆಟ್ ಮಾಡ್ಬೇಕು, ನಮ್ಮ ಪ್ರಾಡಕ್ಟ್ ಗೆ ಪ್ರಾಫಿಟ್ ಮಾರ್ಜಿನ್ ಇದೆ, ಎಷ್ಟು ಕಾಂಪಿಟೇಟರ್ಸ್ ಇದೆಯಾ, ಇದು ಸ್ಯಾಚುರೇಟೆಡ್ ಮಾರ್ಕೆಟ್ ಅನ್ನೋದು ನೀವು ಪ್ರತಿಯೊಂದು ತಿಳ್ಕೊಳ್ಬೇಕಾಗುತ್ತೆ. ನೀವು ಪ್ರತಿಯೊಂದನ್ನು ತಿಳ್ಕೊಳ್ದಿರೇ ನೀವು ಯಾವುದೇ ಬಿಸ್ನೆಸ್ ಖಂಡಿತವಾಗಿ ನೀವು ಕೈ ಹಾಕೊಳ್ಬೇಡಿ. ನಿಮ್ಮ ಜಾಬ್ ಅಲ್ಲಿರೋ ದುಡ್ಡನ್ನ ನೀವು ಅನ್ನೆಸರಿ ಬೇರೆಯವ್ರಿಗೆ ಕೊಟ್ಟು ನಿಮ್ಮ ಜಾಬ್ ನ ಖಾಲಿ ಮಾಡ್ಕೊಳ್ತೀರಾ. ಅರ್ಥ ಆಯ್ತಲ್ವಾ? ಆದ್ರಿಂದ ನೀವು ಫಸ್ಟ್ ನಾನು ಹೇಳ್ತಿರೋ ಎಲ್ಲಾ ಇನ್ಫಾರ್ಮೇಶನ್ ನ ಚೆನ್ನಾಗಿ ಒಂದೊಂದನ್ನು ಯೋಚನೆ ಮಾಡಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ನೀವು ಖಂಡಿತವಾಗಿ ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರು, ಯಾವುದೇ ಮಿಷಿನ್ ಬೈ ಮಾಡಿದ್ರು, ಏನೇ ಬಂಡವಾಳ ಹಾಕಿದ್ರು, ಪ್ರತಿಯೊಂದಕ್ಕೂ ಬಂಡವಾಳ ಹಾಕಿದ್ರೆ ಆ ಬಂಡವಾಳ ನಿಮ್ಗೆ ಗ್ಯಾರಂಟಿ ವಾಪಸ್ ಬಂದೇ ಬರುತ್ತೆ. ಅರ್ಥ ಆಯ್ತಲ್ವಾ? ನಾವು ಯಾವುದೇ ರಿಸರ್ಚ್ ಮಾಡಿದ್ರೆ ಯಾರೋ ಹೇಳಿದ್ರು ಏನೋ ಹೇಳಿದ್ರು, ಈಗ ನಾನು ಹೇಳಿದ್ರು ನಂಬಕ್ ಹೋಗ್ಬೇಡಿ. ಅರ್ಥ ಆಯ್ತಲ್ವಾ? ಫಸ್ಟ್ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು, ಪ್ರತಿಯೊಂದನ್ನು ತಿಳ್ಕೊಂಡು, ಪ್ರತಿಯೊಬ್ಬರು ಹೇಳೋದನ್ನ 4 ದಿನ ಹೇಳೋದನ್ನ ಕೇಳ್ಕೊಂಡು, ಯಾರು ಹೇಳೋದು ಯಾರು ಸರಿ ತಪ್ಪು ಅನ್ನೋದೆಲ್ಲ ನೀವು ಗ್ರೌಂಡ್ ಹೇಳಿದಾಗ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ? ನೀವು ಗ್ರೌಂಡ್ ಹೇಳಿದಾಗ ಅರ್ಥ ಆಗುತ್ತೆ. ಆಗ ನೀವು ಯಾವುದೇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಆ ಬಿಸ್ನೆಸ್ ಖಂಡಿತವಾಗಿ ಯಶಸ್ವಿ ಆಗೋದ್ರಲ್ಲಿ ಎರಡು ಮಾತು ಇಲ್ಲ ಅನ್ನೋದ್ರ ಮೂಲಕ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲಾ ಇನ್ಫಾರ್ಮೇಶನ್ ಗಳು ನಿಮ್ಗೆ ಖಂಡಿತವಾಗಿ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲಾ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೆ